ನಾಯಕನ ಜೊತೆ ಒಂದು ರೌಂಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ಇವತ್ತು ನಾವು ಈ ಕನ್ನಡ ನಾಡಿನ ಅತ್ಯಂತ ವಿಶೇಷ ನಾಯಕನ ಜೊತೆ ಇಡೀ ದಿನ ಕಳಿಲಿಕ್ಕಿದ್ದೀವಿ. ತಲೆಯಲ್ಲಿ ಟೋಪಿ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್, ನವ ತರುಣ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಚ್ಚುಮೆಚ್ಚಿನ ಭಾಷಣಕಾರ, ನಾಡು ನುಡಿಗಾಗಿ ಸದಾ ಹೋರಾಟ ಮಾಡುವ ಛಲಗಾರ, ಇವರನ್ನು ಕಂಡ್ರೆ ಎಮ್ಮೆ ಕುರಿ ಕೋಣಗಳಿಗೆ ಎಲ್ಲಿಲ್ಲದ ಭಯ, ಸದಾ ಕನ್ನಡವೇ ಉಸಿರು ಅಂತ ಹೇಳ್ತಿರುವಂಥ ವಿಶೇಷ ನಾಯಕ ಅವರು. ಅವ್ರು ಯಾರು ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆಯಲ್ಲ, ಹಾಗಾದರೆ ಬನ್ನಿ ನನ್ನ ಜೊತೆ. ವಾಟಾಳ್ ಕನ್ನಡಕ್ಕಾಗಿ ಕೈ ಎತ್ತುವ, ಕನ್ನಡಿಗರಿಗಾಗಿ ದನಿ ಎತ್ತುವ, ಕನ್ನಡಾಂಬೆಗೆ ನೋವಾದರೆ ಹೋರಾಟಕ್ಕಿಳಿಯುವ ಹೋರಾಟಗಾರ ಇವರು. ಚುನಾವಣಾ ಕಣಕ್ಕೆ ನಮ್ಮನ್ನ ಕರೆದೊಯ್ದದ್ದು ಹೀಗೆ. ಖಡಕ್ ಇಸ್ತ್ರಿ ಮಾಡಿದ ಬಿಳಿ ಪ್ಯಾಂಟ್, ಶರ್ಟು, ಟೋಪಿ, ಕಪ್ಪು ಕನ್ನಡಕ. ಅವರ ಬೆಂಬಲಕ್ಕೆ ಮಗಳು ಅನುಪಮಾ ಹಾಗೂ ಮಗ ಪ್ರಸಾದ್ ಕೂಡ ಸಜ್ಜಾಗಿದ್ದರು. ಚಾಮರಾಜನಗರದ ನಿಜಗುಣ ರೆಸಿಡೆನ್ಸಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿರುವ ವಾಟಾಳ್ ಮುಂಜಾನೆ 8 ಗಂಟೆಗೆ ತಮ್ಮ ಕನ್ನಡದ ಸೇನೆಯನ್ನ ಕಟ್ಟಿಕೊಂಡು ಇನ್ನೋವಾ ಕಾರು ಏರಿ ಚುನಾವಣಾ ಕಣಕ್ಕೆ ಧುಮುಕಿದರು. ವಾಟಾಳ್ ಪಕ್ಷದ ಬಾವುಟ ಹೊತ್ತ ಗೂಡ್ಸ್ ಗಾಡಿ. ಅದರಿಂದ ಹೊರಹೊಮ್ಮಿದ ಡಾಕ್ಟರ್ ರಾಜ್ಕುಮಾರ್ರ ಕನ್ನಡ ಗೀತೆಗಳು. ಬೆಳಗ್ಗೆ 10 ಗಂಟೆಗೆ ಪುಣಜನೂರು ದೇವಾಲಯದ ದೇವರಿಗೆ ಪೂಜೆ ಸಲ್ಲಿಸಿದ ವಾಟಾಳ್ ಜಯದ ವರ ಬೇಡಿದರು. ಕನ್ನಡದ ಕುವರ, ಹುಟ್ಟು ಹೋರಾಟಗಾರ, ರಾಜಕೀಯದ ನವತರುಣ ವಾಟಾಳ್ ನಾಗರಾಜ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಹತ್ರ ಕೆಲ ವಿಷಯಗಳನ್ನು ಮಾತಾಡೋಣ. ಸರ್, ನೀವು ರಾಜಕೀಯದ ನವತರುಣ ಅಲ್ವಾ, ಆದರೆ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳ್ಬೋದ? ನನಗೆ ವಯಸ್ಸು ಎಷ್ಟು ಕೇಳ್ತಕ್ಕಂಥ ಪ್ರಶ್ನೆ ವಯಸ್ಸು ಆದಮೇಲೆ ಹೇಳ್ತೀನಿ ಅಲ್ವಾ? ಆಗಿಲ್ಲ, ವಯಸ್ಸೇ ಆಗಿಲ್ವೇ. ಅದು ಒಂದು 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 ಹಂತ ತಲುಪಿದಾಗ ವಯಸ್ಸು ಹೇಳಬೇಕು. ನನಗೆ ಇನ್ನೂ ಹಂತ ತಲುಪೇ ಇಲ್ಲ, ವಯಸ್ಸಾಗಿಲ್ಲ. ಮನಸ್ಸು ಈಗಲೂ ಯುವಕರಿಗೆ ಬೇರೆ ಮಾತೇ ಇಲ್ಲ, ಬೇರೆ ಮಾತೇ ಇಲ್ಲ. ನನಗೆ ಅನಿಸ್ತದೆ ಆ ಥರ ನನಗೆ ಯಾವುದೇ ವಯಸ್ಸಾಗಿದೆ ಅನ್ನುವ ಚಿಂತನೆ ಇಲ್ಲ, ನನಗೆ ಆ ಚಿಂತನೆ ಇಲ್ಲ. ಈಗ ನಿಮಗೆ ಈ ಹೋರಾಟದಿಂದಾಗಿ ಈ ಪರಿಯ ಒಂದು ಯುವ ಮನಸ್ಸು ಇರೋದ ಕರೆಕ್ಟ್? ನೀವು ಬಹಳ ಅತ್ಯಂತ ಇದು ಎಷ್ಟು ಚಳುವಳಿ ಮಾಡ್ತೀನಿ ನಾನು, ಎಷ್ಟು ಹೋರಾಟ ಮಾಡ್ತೀನಿ, ಅದೆಲ್ಲವೂ ಶಕ್ತಿ, ಅದೆಲ್ಲವೂ. ಒಂದೊಂದು ಹೋರಾಟ ಮಾಡಿದ್ರೆ, ಒಂದೊಂದು ವಸ್ತರ ಹೋರಾಟ, ಒಂದು ವಿನೂತನ ಹೋರಾಟ ಮಾಡಿದ್ರೆ ಹೊಸ ಉತ್ಸಾಹ, ಬಹಳ ಹೊಸ ಉತ್ಸಾಹ, ಒಂಥರ ಅಭಿಮಾನ. ಏನು ಎಂಥ ಅದ್ಭುತವಾದಂಥ ಚಿಂತನೆ ಬಂತು, ಒಂದು ಒಳ್ಳೆಯ ಚಳುವಳಿ ಮಾಡಿದ್ದೇನೆ, ಒಂದು ವಿನೂತನ ಚಳುವಳಿ ಮಾಡಿದ್ದೇನೆ. ಈ ಚಳುವಳಿ ಮಾಡ್ತಾ ಒಂದು ಚಳುವಳಿ ಮಾಡಿ ಬಂದರೆ ಎಷ್ಟೊಂದು ಉಲ್ಲಾಸ ಇರುತ್ತೆ ಅಂತಂದರೆ, ಎಷ್ಟೊಂದು ಆನಂದ ಇರುತ್ತೆ ಅಂದರೆ, ಆ ಜನಗಳ ಪರವಾಗಿ, ನಾಡಿನ ಪರವಾಗಿ, ಗಡಿನಾಡಿನ ಪರವಾಗಿ, ಅನೇಕ ವಿಚಾರಗಳ ಬಗ್ಗೆ
ಚಳುವಳಿ ಚಳುವಳಿ, ಆ ಚಳುವಳಿ ಅನ್ನೋದೇ ಇದೆಯಲ್ಲ ಅದು ಆಮ್ಲಜನಕ. ಆಮೇಲೆ ಕನ್ನಡದ ಪ್ರೀತಿ ಯಾವಾಗದಿಂದ ಸ್ಟಾರ್ಟ್ ಆಗಿದೆ? ಕನ್ನಡಕ್ಕಾಗಿ ಕನ್ನಡಕ್ಕಾಗಿ ಹೋರಾಟ. ಕನ್ನಡ ಇಡೀ ಬೆಂಗಳೂರು ನಗರದಲ್ಲಿ, ಕನ್ನಡವೇ ಇಲ್ಲ ಕರ್ನಾಟಕ ರಾಜಧಾನಿಯಲ್ಲಿ, ಎಲ್ಲ ಬರೀ ತಮಿಳು, ತೆಲುಗು, ಮಲಯಾಳಿ, ಗುಜರಾತಿ ಮತ್ತು ತಮಿಳು ಚಿತ್ರಗಳು, ತೆಲುಗು ಚಿತ್ರಗಳು, ಕನ್ನಡ ಚಿತ್ರಗಳಿಗೆ ಕಾಲನೇ ಇಲ್ಲ. ಮತ್ತು ನಮ್ಮ ಕನ್ನಡ ನಟರುಗಳು ಪಾಪ ಅವರು ಮದ್ರಾಸ್ನಲ್ಲಿದ್ದರು, ಅಲ್ಲಿನ ಸ್ಟುಡಿಯೋಗಳು ಹಗಲೊತ್ತೆಲ್ಲ ತಮಿಳು ಚಿತ್ರ, ರಾತ್ರಿ ಕನ್ನಡ ಚಿತ್ರ ತೆಗಿಬೇಕು ಆ ಸ್ಟುಡಿಯೋಗಳಲ್ಲಿ, ಆ ಪರಿಸ್ಥಿತಿಯಲ್ಲಿ ರಾ ಫಿಲಮ್ಗಳಲ್ಲಿ ನೂರೆಂಟು ಇರುವಾಗ ಕನ್ನಡ ಚಳುವಳಿ ಆಗಲೇಬೇಕು. ಇದು ಒಂದು ಹೊಸ ಚಳುವಳಿ. ಮೊದಲು ಅನಾಕೃಷ್ಣರಾಯ ರಾಮಮೂರ್ತಿಯವರು ಅಲ್ಲಿ ರಾಮೋತ್ಸವ ಆಗುತ್ತೆ ಕೋರ್ಟ್ ಇದರಲ್ಲಿ, ಕೋಟೆ ಕೋಟೆ. ಆ ರಾಮೋತ್ಸವದಲ್ಲಿ ಬೇರೆ ಬೇರೆ ಭಾಷೆಯವ್ರನ್ನ ಕರೀತಾರೆ ಅಂತೇಳಿ ಅವರು ಮಾತಿನ ಚಳುವಳಿಯಲ್ಲಿ ಅವ್ರನ್ನ ಹೊರಟರು. ನಾವು ಏನು ಮಾಡಿದೋ, ಇದು ಬರೀ ಮಾತು ಭಾಷಣದಿಂದ ಆಗಲ್ಲ ಅಂತೇಳಿ ಕ್ರಾಂತಿಕಾರಿ ಚಳುವಳಿ. ರಸ್ತೆಯಲ್ಲಿ ಇರ್ತಕ್ಕಂಥ ನಮ್ಮ ಫಲಕಗಳು ಇಂಗ್ಲಿಷ್ ನಮ್ಮ ಫಲಕ ಕಿತ್ತಾಕೋದು, ತಮಿಳು ಕಿತ್ತಾಕೋದು, ತಮಿಳು ಚಿತ್ರಗೆ ಸಿಕ್ಕಾಬಿಟ್ಟು ಕಿತ್ ಗಲಾಟೆ ಗಲಾಟೆಗೆ ಹುಚ್ಚು ಹೇಳಿಸ್ಬಿಟ್ಟು, ನಾವು ಹುಚ್ಚು ಹೇಳಿಸ್ತು ನಿಮ್ಗೆ ಹೇಳಿದಾರೆ. ಎಲ್ಲಿ ನೋಡಿದ್ರು ಯಾವ್ದು ಇರೋ ಕೂಡುದು, ತಮಿಳು ಇರ್ಬೋದು, ಚಿತ್ರ ಇರಬಾರ್ದು, ನಮ್ಮ ಫಲಕ ಇರಬಾರ್ದು. ಆ ಶಕ್ತಿ ತುಂಬದವ್ರು ಏನಾದ್ರು, ಯಾರಾದ್ರೂ ಶಕ್ತಿ ತುಂಬದವ್ರು ಅಂತ ಯಾರು ಯಾರು? ನನಗೆ ನನ್ನದೇ ಶಕ್ತಿ. ಒಂಟಿ ಸಲಗ ಕಾಡಿನಲ್ಲಿ, ಒಂಟಿ ಸಲಗ ಅದನ್ನು ಯಾರು ಅದ್ರ ಮುಂದೆ ಹೋಗಕ್ ಆಗೋದೇ ಇಲ್ಲ. ಹುಲಿ ಸಿಂಹಗಳು ಸುದಾ ಹೋಗ್ಲಾರ್ದು, ನುಗ್ತಾ ಇರುತ್ತೆ. ಅದರಿಂದ ನಾನು ಒಂಟಿ ಸಲಗನಾಗಿ ಶಾಸನಸಭೆಗೆ ಹೋಗ್ತಾ ಇದ್ದೀನಿ. ನಿಜಕ್ಕೆ ನನಗೆ ಖುಷಿ, ನನಗೆ ಖುಷಿ, ಬಹಳ ಸಂತೋಷ. ಈಗ ಒಂಟಿ ಸಲಗದ ಜೊತೆ ಇನ್ನಷ್ಟು ಮಾತಾಡೋಣ, ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್ ತಗೊಳ್ಳೋಣ.